ಹಾಯ್ ಹಲೋ ಫ್ರೆಂಡ್ಸ್, ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಿ? ನಾವು ಕೂಡ ಆರಾಮಿದ್ದೀವಿ ನೋಡ್ರಿ. ಇವತ್ತು ಬೆಳಗ್ಗೆ ಬೆಳಗ್ಗೆ ಅನ್ನ ಉಳಿದೈತ್ರಿ, ಅನ್ನ ಒಗ್ಗರಣೆ ಹಾಕೋದು. ವೀಡಿಯೋ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಿಮ್ಗೆ. ವೀಡಿಯೋ ತೋರಿಸೋ ಸಲುವಾಗಿ ನೋಡಿರಿಲ್ಲಿ, ನಾನು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ರೀ, ಈರುಳ್ಳಿ ತೊಗೊಂಡಿದ್ದೀನಿ, ಟೊಮೆಟೊ ಎರಡು ತೊಗೊಂಡಿದ್ದೆ, ಹೊಳ್ಕೊಂಡಿದ್ದೀನಿ ರೀ. ಈಗ ಇವು ಹಸಿರು ಮೆಣಸಿನ್ಕಾಯಿ ಮತ್ತು ಉಳ್ಳಾಗಡ್ಡಿ ಕೂಡ ಹೊಳ್ಕೊತೀನಿ ರೀ ನಾನೀಗ. ನೋಡಿರಿ ಫ್ರೆಂಡ್ಸ್, ಒಗ್ಗರಣೆ ಅನ್ನ ಮಾಡೋ ಸಲುವಾಗಿ ನಾನು ಇಲ್ಲಿ ಅನ್ನ ಎಲ್ಲ ತೊಗೊಂಡು ಇಟ್ಕೊಂಡಿದ್ದೀನಿ ರೀ. ಇಲ್ಲಿ ಜೀರಿಗೆ, ಸಾಸಿವೆ, ಮಸಾಲೆ ಪೌಡ್ರ್, ಅರಿಶಿನ ಪುಡಿ, ಶೇಂಗಾ ಮತ್ತು ಕರಿಮೇವು, ಟೊಮ್ಯಾಟೊ, ಮೆಣಸಿನ್ಕಾಯಿ, ಈರುಳ್ಳಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ರೀ. ಈಗ ನೋಡಿರಿ, ಕಡಾಯಿಯನ್ನು ಕರಿಕಿಟ್ಟಿದ್ದೀನಿ ರೀ ಗ್ಯಾಸ್ ಮೇಲೆ. ಕಡಾಯಿಗೆ ಎಣ್ಣೆ ಹಾಕೋತೀನಿ ರೀ. ಈಗ ಎಣ್ಣೆ ಕೈದ ಮೇಲೆ ಜೀರಿಗೆ, ಈಗ ಸಾಸಿವೆ ಹಾಕೋತೀನಿ ನೋಡಿರಿ. ಸಾಸಿವೆ ಚಟಾ ಪಟಾ ಅನ್ನಾಗತ್ತಾವ ರೀ, ಅದಕ್ಕೆ ಜೀರಿಗೆ ಹಾಕೋತೀನಿ ರೀ. ಜೀರಿಗೆ ಹಾಕೋ ನಂತರ ಕರಿಮೆ ಹಾಕೋತೀನಿ ನೋಡಿರಿ. ನೋಡಿರಿ, ಜೀರಿಗೆ, ಸಾಸಿವೆ, ಕರಿಮೆವು ಚಟಾಪಟ ಅನ್ನಾಗತ್ತಾವ ರೀ. ಈಗ ಮೆಣಸಿನ್ಕಾಯಿ ಹಾಕೋತೀನಿ ರೀ, ಹಚ್ಚಿಟ್ಕೊಂಡಿದ್ದೆ. ಮೆಣಸಿನ್ಕಾಯಿ ಆದಮೇಲೆ ಈರುಳ್ಳಿ ಹಾಕೋತೀನಿ ರೀ. ನೋಡಿ ಫ್ರೆಂಡ್ಸ್, ಈರುಳ್ಳಿ ಎಲ್ಲ ಎಣ್ಣೆ ಒಳಗೆ ಫ್ರೈ ಆಗಕತ್ತದೆ, ಹಸಿ ವಾಸನೆ ಹೋಗೋರೊಳಗೆ ಫ್ರೈ ಮಾಡ್ಕೋಬೇಕು. ಈಗ ಟೊಮೆಟೊ, ಈರುಳ್ಳಿ ಹಾಕೊಂಡು ನೋಡಿರಿ. ಹಸಿ ವಾಸನೆ ಹೋಗುವವರೆಗೂ ಟೊಮೆಟೊ, ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಎಣ್ಣೆ ಒಳಗೆ ಚಂದ ತೆಗಿ ಫ್ರೈ ಮಾಡ್ಕೋಬೇಕು ರೀ. ನೋಡಿರಿ ಫ್ರೆಂಡ್ಸ್, ಎಣ್ಣೆ ಒಳಗೆ ಮಸ್ತಾಗಿ ಫ್ರೈ ಆಗೈತೆ ರೀ ಈರುಳ್ಳಿ. ಅಂತ ಈ ಸದ್ಯ ಸ್ವಲ್ಪ ಇದಕ್ಕೆ ಅರಿಶಿನ ಪುಡಿ ಹಾಕೋತೀನಿ ರೀ. ಒನ್ ಟೇಬಲ್ ಸ್ಪೂನ್ ಆಗಷ್ಟು ಅರಿಶಿನ ಪುಡಿ ಹಾಕೊಂಡಿದ್ದೀನಿ ರೀ. ಸ್ವಲ್ಪ ಮಸಾಲೆ ಪೌಡ್ರ್ ಹಾಕೋತೀನಿ ರೀ. ಮಸಾಲೆ ಪೌಡ್ರ್ ಹಾಕ್ಕೊಂಡು ಶೇಂಗಾ ಸ್ವಲ್ಪ ಅಡ್ಡ ಜಗಡ ಕೊಟ್ಟು ಇಟ್ಕೊಂಡಿದ್ದೀನಿ ರೀ, ಹಾಕ್ಕೊತೀನಿ ರೀ. ಈ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ ರೀ. ನೋಡಿ ಫ್ರೆಂಡ್ಸ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ರೀ. ಎಲ್ಲ ಎಣ್ಣೆ ಒಳಗೆ ಮಸ್ತಾಗಿ ಫ್ರೈ ಆಗೈತೆ ರೀ. ಈಗ ಅನ್ನ ಹಾಕೊಂಡ್ಬಿಡ್ತೀನಿ ನೋಡ್ರಿ. ಇದಕ್ಕೆ ಹಾಕೊಂಡು ಈ ಥರ ತಿರುಗಾಡ್ಕೋಬೇಕು ರೀ, ಮಿಕ್ಸ್ ಆಗೋಂಗೆ. ಫ್ರೆಂಡ್ಸ್, ಎಷ್ಟು ಮಸ್ತಾಗಿ ಒಗ್ಗರಣೆ ಅನ್ನ ರೆಡಿ ಆಯ್ತಂತ.